خوش آمدید محترم ناظرین، آپ تمام کا ایچ کے اے نیوز چینل میں خیر مقدم ہے۔ بسوا کلیان تعلقہ میں ایک غریب پریوار کی ایک یووا مہیلا کی ہتیا کا معاملے کے بارے میں جاننے کے بعد ایکس ایم ایل سی بیدر وجے سنگھ نے ان کے گھر کا دورہ کیا اور اپنے اور سے 1 لاکھ روپے کی مدد کی، اور آفیسرز کے ساتھ چرچا کرتے ہوئے سرکار اور ہوم منسٹر سبھی لوگوں نے مل کر پریوار کو نیائے دلانے کی بات کی۔ انہوں نے ہوم منسٹر کو بتایا کہ بھاگیہ شری کا اپہرن کر کے ہتیا کرنے والے آروپیوں کے خلاف کڑی سے کڑی قانونی کارروائی کی جانی چاہیے۔ اس معاملے کو لے کر انہوں نے پہلے ہی پولیس ڈپارٹمنٹ کے آفیسر سے بات چیت کی ہے اور آفیسرز کو آرڈر دیا ہے کہ آروپیوں کے خلاف سخت سے سخت قانونی کارروائی کی جائے۔ بسوا کلیان اور بیدر ضلع میں ایسے معاملات نہ ہوں، اس کے لیے ضروری اقدامات کیے جائے۔ اس موقع پر بلاک کانگریس ادھیکش نیلکنٹھ راتھوڑ، اظہر علی نفرنگ کانگریس پارٹی کے نیتا رویندرا کمار بورالے، بسوراج سوامی اور ٹوکرے کولی سماج کے ادھیکش دتو پادمے، سماج نیتا نگر پرشاد ملک ارجن بوکے، پرکاش ناگورے اور کئی سارے کانگریسی لیڈران اور دیگر کاریکرتا بھی اس موقع پر موجود تھے۔ آئیے جانتے ہیں اس خصوص میں مکمل تفصیلات۔ پیش ہے بسوا کلیان سے نمائندہ رپورٹر شیخ اسلم کی ایچ کے نیوز چینل کے لیے یہ خصوصی رپورٹ۔ ಇದು ರಾಜಕೀಯ ವಿಷಯವೇನೇ ಅಲ್ಲ, ರಾಜಕೀಯನೇ ಅಲ್ಲ ಇದು, ಫಸ್ಟ್ ಪಾಯಿಂಟ್ ನಂಬರ್ ಒನ್, ಒಂದು ಮಹಿಳೆಗೆ ಈ ಥರ ಅತ್ಯಾಚಾರ ಅನ್ಯಾಯ ಆಗಿದೆ, ಇದು ಘೋರ ಅನ್ಯಾಯ ಆಗಿದೆ. ನಾವು ಮೊದಲು ಫಸ್ಟ್ನೇ ನಾನು ಅದೇ ಹೇಳ್ತಾ ಇರೋದು, ನಾವು ಏಳನೇ ಅವಾಗ ಐತವಾರ ಯಾವಾಗ ಗೊತ್ತಾಯಿತು ಆವಾಗ ನನ್ನ ಫೋನ್ ಬಂದಿದೆ, ನೆಕ್ಸ್ಟ್ ಕಾಲೇ ಸಿ ಪಿ ಐಗೆ ಮಾಡಿದ್ವಿ, ನೆಕ್ಸ್ಟ್ ಮಿನಿಟ್ ಯಾವಾಗ ನೆಕ್ಸ್ಟ್ ಮಿನಿಟೇ ಮಾಡಿದ್ವಿ. ನಾವು ಬಂದು ನಿಮ್ಮ ಜೊತೆ ತೊಗೊಂಡು ಫೋಟೋ ತೊಗೊಳಕ್ಕೆ ಬಂದಿಲ್ಲ ಇಲ್ಲಿ, ಅರ್ಥ ಮಾಡ್ಕೊ ನೀನು, ಗೊತ್ತಾಯ್ತಾ? ನಾವು ಬಂದು ಇಮಿಡಿಯೇಟಾಗಿ ತೊಗೊಂಡಿದ್ದೆ, ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಆ್ಯಕ್ಷನ್ ತೊಗೊಂಡು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಎಸ್ ಪಿಯಿಂದ ಪಿ ಎಸ್ ಐವರೆಗೂ ಎಲ್ಲರೂ ಇಮಿಡಿಯೇಟಾಗಿ ತೊಗೊಂಡು ಮುಂದಿನ ದಿನವೇ ಹಿಡಿದಿದ್ದಾರೆ ಅವರು, ಹೌದಲ್ವಾ? ಅವ್ರಿಗೆ ಹಿಡಿದಿದ್ದಾರೆ, ಮತ್ತೆ ಇನ್ನೊಂದು ದಿನ ಆದಮೇಲೆ ಬೇರೆಯವ್ರಿಗೂ ಎಲ್ಲ ಅಪರಾಧಿಗೂ ಹಿಡಿದಿದ್ದಾರೆ. ಈಗ ನಮ್ಮ ಕೆಲಸ ಏನಂದ್ರೆ ಅವ್ರ ಜೊತೆ ನಾವು ಇರಬೇಕು, ನಮ್ಮ ಜೊತೆ ಇದ್ದೀವಿ, ಅವ್ರನ್ನ ಬರಲು ವಾಪಸ್ ಸಂಡೇ ದಿನ ನಮಗೆ ಒಂದು 6:30-7 ಗಂಟೆ ಗೊತ್ತಾಯ್ತು. ಸಂಡೇ ದಿನ ಐತವಾರ ದಿನ ಗೊತ್ತಾದ ತಕ್ಷಣ ನಾನು ಸಿ ಪಿ ಐಗೆ ಫೋನ್ ಮಾಡಿದೆ, ಪಿ ಎಸ್ ಐಗೂ ಫೋನ್ ಮಾಡಿದ್ವಿ, ಫೋನ್ ಮಾಡಿ ಮತ್ತು ಡಿ ವೈ ಎಸ್ ಪಿಗೂ ಫೋನ್ ಮಾಡಿದ್ವಿ, ಎಸ್ ಪಿಗೂ ಫೋನ್ ಮಾಡಿದ್ವಿ. ಹೇಳಾದ್ಮೇಲೆ ಅವನು ಮಾರನೇ ದಿನವೇ ಹಿಡಿದ್ಬಿಟ್ರು, ಮಾರನೇ ದಿನ ಹಿಡಿದ್ರಲ್ಲ, ಬಿಡಬೇಡ ಬಿಡ ಬಿಡಲ್ಲ, ಅವನು ಬಿಡಲ್ಲ, ಘೋರ ಅಪರಾಧ ಇದೆ, ಭಾಳ ಅನ್ಯಾಯ ಆಯಿತು. ಗುಂಡೂರು ಅವರಲ್ಲ ನೀವು, ಇಲ್ಲಿ ಬಂದಿದ್ದೀರಿ ಅವರು ಸರ್? ಇಲ್ಲ, ಇಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾರೆ ಸರ್ ಅವರು. ಹೌದು, 15 ವರ್ಷ ಆಯ್ತು ಇಲ್ಲೇ ಬಂದ್ರೆ, 20 ವರ್ಷ ಆಯ್ತು ಬಂದ್ರೆ. ನೋಡಿ, ಅತ್ಯಂತ ಒಂದು ಘೋರ ಅಪರಾಧವಾಗಿದೆ, ಅದಕ್ಕೆ ನಮ್ಮೆಲ್ಲರ ಸಹಾನುಭೂತಿ ಅವ್ರ ಜೊತೆ ಇದೆ ಅಂತ ಹೇಳೋಕ್ಕೆ ಮತ್ತು ಅವರಿಗೆ ನಮ್ಮ ಸಹಾನುಭೂತಿ ತೋರಿಸುವುದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ. ಇದು ಪಾಪ, ಒಂದು ಮಹಿಳೆಯರಿಗೆ ಈ ಥರ ಅತ್ಯಾಚಾರ ಆಗಿ ಕೊಲೆ ಮಾಡೋದು ಅತ್ಯಂತ ದುಃಖದ ಸಂಗತಿ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಅಲ್ಲಿ ಬಂದಿದ್ದೀವಿ. ನಿನ್ನೆ ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು, ಮತ್ತು ಇವತ್ತು ನಾವು ಬಂದಿದ್ದೀವಿ, ಮತ್ತು ಯಾವತ್ತು ಈ ಘಟನೆ ಆಯಿತು ಆವಾಗಿಂದನೂ ಸತತವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಯಾರು ಪೊಲೀಸ್ ಅಧಿಕಾರಿಗಳೇ ಆಗಲಿ, ಎಸ್ ಪಿ ಅವರು ಇರಲಿ, ಡಿ ವೈ ಎಸ್ ಪಿ ಇರಲಿ, ಸಿ ಬಿ ಐ ಇರಲಿ, ಪಿ ಎಸ್ ಐ ಇರಲಿ,
ಅವ್ರಿಗೆಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಮಾತಾಡ್ಕೊಂಡು ಅದರಿಂದನೇ ಇವತ್ತು ಸರ್ಕಾರದ ವತಿಯಿಂದ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ 24 ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಈ ಬಸವಕಲ್ಯಾಣ ತಾಲೂಕಿನಲ್ಲ, ಬೇರೆ ತಾಲೂಕಿನಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಇಡೀ ರಾಜ್ಯದಲ್ಲಿಯೂ ಎಲ್ಲೂ ಆಗಬಾರ್ದಂತ ಆ ಥರ ಕ್ರಮ ತಗೋಬೇಕಂತ ಸೂಚನೆ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸರಿ, ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಪರ ಮಾತಾಡ್ತಾರೆ, ಅಹಿಂದ ಪರ ಮಾತಾಡ್ತಕ್ಕಂಥ ಒಂದು ವಿಚಾರ ಅವರು, ಅದು ಇಂಥ ಒಂದು ಘಟನೆ ಅದೇ ಬೇರೆ ಕಡೆ ಎಲ್ಲರಾದ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಗೃಹ ಸಚಿವರು ಭೇಟಿ ಕೊಡ್ತಿದ್ರು, ಇದು ಒಂದು ಶರಣೂರು ನಾಡವ, ಈ ಕಡೆ ಯಾರು ಕೂಡ ಚಿತ್ತಾರಿಸ್ತಾ ಇಲ್ಲ ಸರ್. ಇಲ್ಲ ನೋಡಿ, ಇವಾಗ ಇಮಿಡಿಯೇಟ್ ಆಗಿ ಏನು ಅರೆಸ್ಟ್ ಆಗಿರಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರೆಲ್ಲ ಬರ್ತಿದ್ರು ಸರ್. ಅರೆಸ್ಟ್ ಅದ್ರ ಮೇಲೆ ಧೈರ್ಯ ತುಂಬಬೇಕು, ಬರ್ಬೇಕು, ಕೇಳಬೇಕು ಅಂತದ್ದು ಎಲ್ಲೂ ನಡೀತಾ ಇಲ್ಲ ಸರ್. ಅದ್ರ ಬಗ್ಗೆ ಘಟನೆ ಆಗಿ ಗೊತ್ತಾ ಇಲ್ಲ, ಇನ್ನ ಸಚಿವರು ಬರ್ತಾರೆ 5 ದಿವಸಕ್ಕೆ ಸಚಿವರು ಅಂದ್ರೆ ನಾವು ಒಂಬದು. ನೀವು ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಯಾವ ರೀತಿ ಒಂದು ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಗಮನ ತರ್ತೀವಿ ಗೊತ್ತ? ಇದು ನಾವು ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೀನಿ. ಏನೀ ಮನೆಗೆ ಭೇಟಿ ಕೊಡ್ಲಕ್ಕೆ ಅಂತ ಒತ್ತಾಯ ಮಾಡಿ. ಪ್ರಾಪರೈಟರ್ ಮೊಹಮ್ಮದ್ ಖಾನ್ ಕಿ ಜಾನಿಬ್ ಸೆ ಪೇಶ್ ಕಿಯಾ ಜಾ ರಹಾ ಹೈ ಬೆಹತರೀನ್ ವೆಂಚರ್ ಜಹಾಂ ಪರ್ ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್. ಜಿ ಹಾಂ ನಾಸ್ರೀನ್, ಆಜಾದ್ ಕಾಲೋನಿ ಧಾರವತ್ ಲೇಔಟ್ ಮೇ ಬೆಹತರೀನ್ ಪ್ಲಾಟ್ಸ್ ಪೇಶ್ ಕಿಯೇ ಜಾ ರಹೇ ಹೈ. ಮಜೀದ್ ತಫ್ಸೀಲಾತ್ ಕೆ ಲಿಯೇ ದಿಯೇ ಗಯೇ ನಂಬರಾತ್ ಪರ ರಾಬ್ತಾ ಕಿಯಾ ಜಾ ಸಕ್ತಾ ಹೈ. ಫೋನ್ ನಂಬರಾತ್ ಹೈ 8495083595 ಯಾ ಫಿರ್ 9591185276.